ಏಪ್ರಿಲ್ 3ರಂದು ಲಿಂಗಸೂರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಜಿಲ್ಲಾ ಪ್ರಥಮ ಜಾನಪದ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಜಾನಪದ ಪರಿಷತ್ನ ಅಧ್ಯಕ್ಷ ಮಹೇಂದ್ರ ಕುರುಡಿ ತಿಳಿಸಿದರು. ಲಿಂಗಸೂಗೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಏಪ್ರಿಲ್ 3ರಂದು ಬೆಳಗ್ಗೆ 7:30ಕ್ಕೆ ಜಾನಪದ ಸಮ್ಮೇಳನದ ರಾಷ್ಟ್ರ ಧ್ವಜಾರೋಹಣವನ್ನು ಹಟ್ಟಿ ಚಿನ್ನದಗಣಿ ಕಂಪನಿಯ ಅಧ್ಯಕ್ಷ ಮಾನಪ್ಪ ವಜ್ಜಲ್, ಪರಿಷತ್ ಧ್ವಜಾರೋಹಣವನ್ನು ಸಹಾಯಕ ಆಯುಕ್ತ ರಾಜಶೇಖರ ಡಂಬಳ್ ನೆರವೇರಿಸುವರು. ಮೆರವಣಿಗೆಗೆ ಜಾನಪದ ಪರಿಷತ್ನ ರಾಜ್ಯಾಧ್ಯಕ್ಷ ಟಿ ತಿಮ್ಮೇಗೌಡ ಚಾಲನೆ ನೀಡುವರು. ಸಜ್ಜಲಶ್ರೀ ವೇದಿಕೆ ಎಂದು ಹೆಸರಿಡಲಾಗಿದೆ. ಸಮಾರಂಭವನ್ನು ಜಾನಪದ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಡಿಬಿ ನಾಯಕ್ ಉದ್ಘಾಟಿಸುವರು. ಡಾಕ್ಟರ್ ಲಿಂಗಣ್ಣ ಗಾಣದಾಳ್ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ. ಸಮ್ಮೇಳನದಲ್ಲಿ 5 ಕೃತಿಗಳು ಲೋಕಾರ್ಪಣೆಗೊಳ್ಳಲಿದೆ. ತತ್ವಪದ, ಕೋಲಾಟ, ಜೋಗತಿ ನೃತ್ಯ, ಚೌಡಕ್ಕಿ ಪದ, ಡೊಳ್ಳು ಕುಣಿತ ಸೇರಿದಂತೆ ಅನೇಕ ಜಾನಪದ ಕಲಾ ಪ್ರದರ್ಶನಗಳು ನಡೆಯಲಿವೆ. 14 ಜನ ಕಲಾವಿದರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಇದೇ ವೇಳೆ ಸಾಧಕರಿಗೆ ಸನ್ಮಾನಿಸಲಾಗುವುದು. ಇದರೊಂದಿಗೆ ಜಾನಪದ ಪರಿಷತ್ನ ಮಹಿಳಾ ಘಟಕದ ಪದಾಧಿಕಾರಿಗಳ ಪದಗ್ರಹಣ ನಡೆಯಲಿದೆ ಎಂದು ಹೇಳಿದರು. ಪರಿಷತ್ತಿನ ಧ್ವಜಾರೋಹಣವನ್ನ ಶ್ರೀ ರಾಜಶೇಖರ ಡಂಬಳ್ ಉಪವಿಭಾಗಾಧಿಕಾರಿಗಳು ಲಿಂಗಸೂರು ಇವರು ನೆರವೇರಿಸ್ತಾ ಇದ್ದಾರೆ. ಮೆರವಣಿಗೆಯನ್ನ ಈ ಒಂದು ಕೋವಿಡ್ ಇರೋದ್ರಿಂದ ಸಂಕ್ಷಿಪ್ತವಾಗಿ ಅಲ್ಲಿ ಆ ಒಂದು ಶಾಲಾ ಆವರಣದಲ್ಲಿ ನೆರವೇರಿಸ್ತಾ ಇದ್ದೀವಿ. ನಂತರ ವೇದಿಕೆ ಕಾರ್ಯಕ್ರಮ ಆರಂಭ ಆಗುತ್ತದೆ. ಸಜ್ಜಲಿಸಿ ಅಂತಕ್ಕಂತ ಒಂದು ವೇದಿಕೆಯಿಂದ ಆ ವೇದಿಕೆಯನ್ನು ಉದ್ಘಾಟನೆ ಮಾಡತಕ್ಕಂಥವರು ಡಾಕ್ಟರ್ ಡಿಬಿ ನಾಯಕ್ ಅವರು, ಕುಲಪತಿಗಳು ಜಾನಪದ ವಿಶ್ವವಿದ್ಯಾಲಯ ಸಿದ್ದಾಗಿ ಅವರು ಈ ಒಂದು ವೇದಿಕೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದರ ಅಧ್ಯಕ್ಷತೆಯನ್ನ ಸನ್ಮಾನ್ಯ ಶ್ರೀ ಬಿ ಎಸ್ ಮುಲ್ಗೇರಿ ಶಾಸಕರು ಲಿಂಗಸೂರು ವಹಿಸಿಕೊಳ್ತಾ ಇದ್ದಾರೆ. ಈ ಒಂದು ಕಲಾಮೇಳವನ್ನು ಉದ್ಘಾಟನೆ ಮಾಡತಕ್ಕಂಥವರು ಸನ್ಮಾನ್ಯ ಶ್ರೀ ರಾಜ ಅಮರೇಶ್ವರ ನಾಯಕ್ ಸಂಸದರು ರಾಯಚೂರು ಅವರು ಮಾಡ್ತಾ ಇದ್ದಾರೆ. ಮಹಿಳಾ ಘಟಕದ ಅಧ್ಯಕ್ಷೆ ಲಕ್ಷ್ಮೀದೇವಿ ನಡುವಿನ ಮನೆ, ಗೌರವಾಧ್ಯಕ್ಷ ಶಿವಮ್ಮ ಪಟ್ಟದಕಲ್, ಪ್ರಧಾನ ಕಾರ್ಯದರ್ಶಿ ಶಿವಾನಂದ ನರಹಟ್ಟಿ, ರಮೇಶ್ ನಾಯಕ್ ಈ ವೇಳೆ ಉಪಸ್ಥಿತರಿದ್ದರು.